ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಹೊಸ ತರಹದ ಯುನಿಕ್ ಸ್ನ್ಯಾಕ್ಸ್ ಮಾಡುವುದನ್ನು ನೋಡೋಣ. ನೋಡಿ, ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿದೆ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ಇದನ್ನು. ಇದನ್ನು ಮಾಡುವುದಕ್ಕೆ ನಾನಿಲ್ಲಿ ಒಂದು ಬಟ್ಲದಷ್ಟು ಮೈದಾ ಹಿಟ್ಟು, ಒಂದು ಸ್ವಲ್ಪ ಅಜ್ವಾನು, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಚಿಟಿಕೆಯಷ್ಟು ಅಡುಗೆಗೆ ಹಾಕುವ ಸೋಡಾ, ಒಂದು ಸ್ವಲ್ಪ ಎಣ್ಣೆ. ನೋಡಿ, ತುಂಬ ಕಡಿಮೆ ಸಾಮಗ್ರಿಯಲ್ಲಿ ನಾವು ಇದನ್ನು ಮಾಡ್ಕೋಬಹುದು, ತುಂಬ ಬೇಗನೂ ಮಾಡ್ಕೋಬಹುದು. ನೋಡಿ, ಈಗ ನಾನು ಇದಕ್ಕೆ ಒಂದು ಬಟ್ಲದಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಅಜ್ವಾನನ್ನು ಹಾಕ್ತಾ ಇರೋದು, ಒಂದು ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಡುಗೆಗೆ ಹಾಕುವ ಸೋಡಾ. ಇಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನಿನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನೋಡಿ, ಈಗ ಇಷ್ಟನ್ನು ನಾವು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ನಾದ್ಕೋಬೇಕು. ಒಂದು ಸ್ವಲ್ಪ ಚೆನ್ನಾಗಿ ನಾವು ಇದನ್ನು ಮಿದ್ದಬೇಕು, ಸ್ವಲ್ಪ ಮೈದಾ ಹಿಟ್ಟಲ್ವ, ಅದಕ್ಕೆ. ಈಗ ಇದನ್ನು ಒಂದು 10 ನಿಮಿಷ ನೆನೆಯಲು ಬಿಡಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ನೆನೆದಿದೆ ಹಿಟ್ಟು, ತುಂಬಾ ಸಾಫ್ಟಾಗಿ ಬಂದಿದೆ. ನೋಡಿ, ಈಗ ಇದನ್ನು ಕೈಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ಥರ ಚೆನ್ನಾಗಿ ಹಿಟ್ಟನ್ನು ಇನ್ನೂ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಸಣ್ಣ ಸಣ್ಣ ಉಳ್ಳೆಯನ್ನಾಗಿ ಮಾಡ್ಕೋಬೇಕು. ನೋಡಿ, ತುಂಬಾ ಸಣ್ಣ ಸಣ್ಣ ಉಳ್ಳೆಯನ್ನಾಗಿ ಮಾಡ್ಕೋಬೇಕು. ನಾವಿಲ್ಲಿ ಪುರಿಗೆ ಅದು ಮಾಡ್ತೇವಲ್ಲ, ಅಷ್ಟು ಉಳ್ಳೆ ಇದ್ದರೆ ಸಾಕು. ನೋಡಿ, ಈ ಥರ ಇಷ್ಟು ನಾನಿಲ್ಲಿ ಉಳ್ಳೆಯನ್ನಾಗಿ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಈಗ ಒಂದು ಸ್ವಲ್ಪನೇ ನಾವು ಇದನ್ನು ಲಟ್ಟಿಸ್ಕೋಬೇಕು. ಪುರಿ ಅದು ಮಾಡ್ತೇವಲ್ಲ, ಅಷ್ಟು ನಾವು ಲಟ್ಟಿಸ್ಕೋಬೇಕು ಫಸ್ಟು. ನೋಡಿ, ಒಂದು 4-5 ಉಳ್ಳೆಯನ್ನು ನಾವು ಈ ಥರ ಲಟ್ಟಿಸ್ಕೋಬೇಕು. ಜಾಸ್ತಿ ಆಗಿದ್ದರೆ ಮತ್ತೆ ಒಂದು ಚಪಾತಿಯನ್ನು ನೀವು ಮಾಡ್ಕೋಬೋದು. ಈಗ ಫಸ್ಟು ನಾವು ಒಂದು 5 ಉಳ್ಳೆಯನ್ನು ಈ ಥರ ಲಟ್ಟಿಸಿಬಿಟ್ಟು ಮೇಲ್ಗಡೆ ಎಣ್ಣೆಯನ್ನು ಹಚ್ಚಿ, ನೋಡಿ, ಈ ಥರ ಮೇಲ್ಗಡೆ ಮತ್ತೊಂದು ಚಪಾತಿಯನ್ನು ಹಾಕ್ತಾ ಇದ್ದೇನೆ. ಈಗ ಮತ್ತೆ ಇದಕ್ಕೆ ಎಣ್ಣೆಯನ್ನು ಹಚ್ಚಿ ಈಗ ಮತ್ತೆ ಒಂದು ನಾವು ಇದರ ಮೇಲೆ ಹಾಕಬೇಕು. ನೋಡಿ, ಇಷ್ಟನ್ನು ನಾವು ಇದೇ ಥರ ಮಾಡಬೇಕು. ಪದರ ಪದರಾಗಿ ತುಂಬಾ ಚೆನ್ನಾಗಿ ಬರುತ್ತದೆ. ನೋಡಿ, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಚ್ಚಿ ಚೆನ್ನಾಗಾಗುತ್ತೆ. ನೋಡಿ, ಈಗ ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈಗ ಮತ್ತೆ ಒಂದು ಹಾಕಿ. ನೋಡಿ, ಈಗ ಈ ಥರ ಒಂದು ಸ್ವಲ್ಪ ಕೈಯಿಂದ ಒತ್ತಿ. ನೋಡಿ, ಈಗ ನಾವು ಇದನ್ನು ಚಪಾತಿ ಲಟ್ಟಿಸ್ತೇವಲ್ಲ ಆ ಥರ ತೆಳುವಾಗಿ ಲಟ್ಟಿಸ್ಕೋಬೇಕು. ನೋಡಿ, ಎಷ್ಟು ತೆಳುವಂದರೆ ತುಂಬ ಜಾಸ್ತಿನೂ ಬೇಡ, ಮತ್ತು ಸ್ವಲ್ಪ ದಪ್ಪನೂ ಬೇಡ, ಮೀಡಿಯಮ್ ಆಗಿ ಇರಬೇಕು. ನಾವು ಈಗ ಚಪಾತಿ ಮಾಡ್ತೇವಲ್ಲ ಆ ಥರ ಇರಬೇಕು. ನೋಡಿ, ಈಗ ಈ ಚಾಕುವಿನಿಂದ ಈ ಥರ ನಾನು ಯಾವ ಥರ ಕಟ್ ಮಾಡ್ತೀನಲ್ಲ ಅದೇ ಥರ ನೀವು ಕಟ್ ಮಾಡಬೇಕು. ನೋಡಿ, ತುಂಬಾ ಚೆನ್ನಾಗಿರುತ್ತದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿನ್ನುತ್ತಾರೆ ಇದನ್ನು. ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದು. ಮಾಡುವುದು ಕೂಡ ತುಂಬಾ ಈಸಿ. ನೋಡಿ, ಈ ಥರ ಕಟ್ ಮಾಡಿಬಿಟ್ಟು ನೋಡಿ, ಈ ಥರ ನಿಧಾನಕ್ಕೆ ನಾವು ಇದನ್ನು ಸುತ್ತಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟನ್ನು ನಾವು ಇಲ್ಲಿ ಇದೇ ಥರ ಮಾಡಿಬಿಟ್ಟು ಇಡ್ತೇನೆ ನಾನು. ನೋಡಿ, ಒಂದು ಸ್ವಲ್ಪ ನಿಧಾನಕ್ಕೆ ಈ ಥರ ಸುತ್ತಿ ಇಷ್ಟನ್ನು ಇದೇ ಥರ ಮಾಡಿ ನೋಡಿ. ತುಂಬಾ ಡಿಫ್ರೆಂಟಾದ ಸ್ನ್ಯಾಕ್ಸ್ ಇದು. ಒಮ್ಮೆ ಮನೆಯಲ್ಲಿ ನೀವು ತಪ್ಪದೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ.
ಪದೇ ಪದೇ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತದೆ ಇದು ನೋಡಿ. ಈಗ ಇದನ್ನು ಎಣ್ಣೆಯನ್ನು ನಾನು ಆ ಕಡೆಗೆ ಬಿಸಿಗೆ ಇಟ್ಟಿದ್ದೇನೆ. ಈಗ ಎಣ್ಣೆಯನ್ನು ನಿಮಗೆ ಕರಗಿಬಿಟ್ಟು ತೋರಿಸ್ತೀನಿ. ಒಂದೊಂದಾಗಿ ನಿಧಾನಕ್ಕೆ ನಾವು ಇದನ್ನು ಬಿಡಬೇಕು. ಆದಷ್ಟು ಒಂದು ಸ್ವಲ್ಪ ಸಣ್ಣ ಉರಿಯೆಲ್ಲ ಇಟ್ಬಿಟ್ಟು ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಒಂದು 5-10 ನಿಮಿಷ ಆಗ್ಬೋದು ಇದು ಕರೆಯೋದಕ್ಕೆ. ಯಾಕೆಂದರೆ ಸ್ವಲ್ಪ ಸಣ್ಣ ಉರಿಯೆಲ್ಲ ಇಟ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇದು ತುಂಬಾ ಚೆನ್ನಾಗಿ ಕೆಂಪಗೆ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಕರ್ಕೋಬೇಕಾಗತ್ತೆ. ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಕೆಂಪಗೆ ಚೆನ್ನಾಗಿ ಬರ್ತಾ ಇದೆ. ನೋಡಿ ಎಷ್ಟು ಕೆಂಪಗಾದರೆ ಸಾಕು, ತೆಗೆದ್ಬಿಡಿ. ಅದು ನಿಮಗೆ ಇನ್ನೂ ಜಾಸ್ತಿ ಕೆಂಪ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು. ನೋಡಿ ಇಷ್ಟನ್ನೇ ಇದೇ ಥರ ಮಾಡಿಬಿಟ್ಟು ಕರೆದ್ಬಿಡಬೇಕು. ನೋಡಿ ಈಗ ಇಷ್ಟು ಆದ ನಂತರ ನಾವು ಮೇಲ್ಗಡೆ ಒಂದು ಸ್ವಲ್ಪ ಅಚ್ಚಕರದ ಪುಡಿ, ಚಾಟ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ನಮಗೆ ಏನಾದರೂ ಬೇಕಾದ್ರೂ ಕೂಡ ನಾವು ಮೇಲ್ಗಡೆ ಹಾಕಿಬಿಟ್ಟು ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.